ರಾಯಬಾಗ್ ಪಟ್ಟಣದಲ್ಲಿ ಶಿವಯೋಗಿ ಸಿದ್ದರಾಮರ 850ನೇ ಜಯಂತಿಯನ್ನು ತಾಲೂಕು ಆಡಳಿತ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ಹಾಗೂ ಬೋವಿ ಸಮಾಜ ಇವರ ಸಹಯೋಗದಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಆಚರಿಸಲಾಯಿತು। ರಾಯಬಾಗ್ ತಹಸೀಲ್ದಾರ್ ರಿಯಾಜುದ್ದೀನ್ ಭಗವಾನ್ ಸಿದ್ದರಾಮರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು। ವಕೀಲರಾದ ಎಂಜಿ ಉಗಾರಿ ಅವರು ಮಾತನಾಡಿ ಜಗತ್ತಿನ ದಾರ್ಶನಿಕರ ನೆನೆದು ಶಿವಯೋಗಿ ಸಿದ್ದರಾಮರು ಒಬ್ಬರು ಅವರು ದೈವತ್ವವನ್ನು ಪಡೆದಿರುವ ಮಹಾನ್ ಚರಣರು ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಸಿದ್ದರಾಮ ಬಾಲ್ಯದಲ್ಲಿ ದನ ಕಾಯುತ್ತಿದ್ದ ಜಂಗಮ ರೂಪದಲ್ಲಿ ಬಂದ ಶಿವನನ್ನು ಕಂಡು ನಂತರ ಜಂಗಮ ರೂಪ ಶಿವನನ್ನು ಹುಡುಕುತ್ತಾ ಶ್ರೀಶೈಲಕ್ಕೆ ತೆರಳಿ ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನ್ ವ್ಯಕ್ತಿ ಮುಂದೆ ಲೋಕ ಕಲ್ಯಾಣಕ್ಕಾಗಿ ಬದುಕನ್ನೇ ಮುಡಿಪಾಗಿಟ್ಟ ಮಹಾನ್ ಶರಣ ಸೊಲ್ಲಾಪುರ ಶಿವಯೋಗಿ ಸಿದ್ದರಾಮ ಎಂದು ನುಡಿದರು। ತಾಲೂಕಾ ದಂಡಾಧಿಕಾರಿ ರಿಯಾಜುದ್ದೀನ್ ಭಗವಾನ್ ಮಾತನಾಡಿ ದಾರ್ಶನಿಕರ ದೈವಿ ಪುರುಷ ಜೀವನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂದು ಹೇಳಿದರು। ಇದೇ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಪರಮಾನಂದ ಮಂಗಸೂಡಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ವಿಶ್ವನಾಥ ಹಾರುಗೇರಿ ಬೋವಿ ಸಮಾಜದ ಗಣ್ಯರು ಅಖಿಲ ಕರ್ನಾಟಕ ಬೋವಿ ಸಮಾಜದ ಯುವ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ರಾಜು ವಡ್ಡರ್ ಬೋವಿ ಸಮಾಜದ ಮುಖಂಡರಾದ ಎಂಕಪ್ಪ ವಡ್ಡರ್ ವಕೀಲರಾದ ಎಂಜಿ ಉಗಾರೆ ವೈಸಿ ವಡ್ಡರ್ ಭೀಮ್ಸಿ ವಡ್ಡರ್ ಅರ್ಜುನ್ ವಡ್ಡರ್ ಪರಶುರಾಮ್ ವಡ್ಡರ್ ಕಲ್ಲಪ್ಪ ನಾಗರಾಳೆ ಅಣ್ಣಪ್ಪ ಕಂಕನವಾಡಿ ಸಂತೋಷ್ ವಾಗ್ ಆನಂದ್ ವಡ್ಡರ್ ಅರುಣ್ ವಡ್ಡರ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು।